ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು, ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ. ಆತ್ಮೀಯರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರಕ್ತ ಶುದ್ಧೀಕರಣ ಮಾಡಿಕೊಳ್ಳುವ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ರಕ್ತ ಶುದ್ಧವಾಗಿದ್ದರೆ ಜೀವನ ಶುದ್ಧವಾಗಿರ್ತದೆ, ಆರೋಗ್ಯ ಗಟ್ಟಿಯಾಗಿರುತ್ತೆ. ರಕ್ತ ಕೆಟ್ಟರೆ ಹಲವಾರು ರೋಗಗಳು ಬರ್ತವೆ. ಯಾವ್ಯಾವ ರೋಗಗಳು? ರಕ್ತ ಕೆಟ್ಟಿದೆ ಅಂದರೆ ರಕ್ತದಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, LDL, VLDL, ಆಮೇಲೆ ಟಾಕ್ಸಿನ್ಗಳು ಶರೀರದ ಆ ಒಂದು ರಕ್ತದಲ್ಲಿ ಹೆಚ್ಚಾಗಿ ಏನಾಗ್ತವೆ, ಸಂಗ್ರಹಣೆ ಆಗ್ತವೆ. ಅದೇ ರಕ್ತ ಕೆಡೋದಂದರೆ ರಕ್ತದಲ್ಲಿ ಆಮ ಪಿತ್ತ, ಆಮ ವಾತ, ಆಮ ಕಫ ಸೇರಿಕೊಳ್ತು ಅಂದರೆ ಅದೇನು ಮಾಡುತ್ತೆ, ಶರೀರದ ಎಲ್ಲ ಅಂಗಾಂಗಗಳಲ್ಲೂ ಕೂಡ ಬ್ಲಾಕೇಜಸ್ಗಳನ್ನು ಮಾಡ್ತದೆ. ಬ್ಲಾಕೇಜಸ್ಗಳಾದರೆ ಏನಾಗುತ್ತೆ, ಬ್ರೈನಲ್ಲಿ ಬ್ಲಾಕೇಜ್ ಆಯಿತು ಅಂದರೆ ರಕ್ತ ಕೆಡೋದ್ರಿಂದ ರಕ್ತ ಏನಾಗ್ತದೆ, ಬ್ರೈನಲ್ಲಿ ಬ್ಲಾಕ್ ಆಗ್ತದೆ. ಅದಾಯಿತು ಅಂದರೆ ನಮಗೆ ಲಕ್ವ ಹೊಡಿಬೋದು, ಆಮೇಲೆ ಬ್ರೈನ್ ಹೆಮರೇಜ್ ಆಗ್ಬೋದು, ಬ್ರೈನ್ ಟ್ಯೂಮರ್ಗಳು ಕೂಡ ಆಗ್ಬೋದು. ಅಲ್ಲಿ ಹೆಮರೇಜಿಕ್ ಸ್ಟ್ರೋಕ್, ಇಸ್ಕೆಮಿಕ್ ಸ್ಟ್ರೋಕ್ ಇವೆರಡೂ ಕಾರಣಗಳಿಗೆ, ಇವೆರಡೂ ಒಂದು ಸಮಸ್ಯೆಗಳಿಗೆ ಮೂಲ ಕಾರಣವೇ ರಕ್ತದ ಅಶುದ್ಧಿ. ಮೆದುಳಿನ ಶಕ್ತಿಯನ್ನು ಇದು ಹಾಳು ಮಾಡ್ತದೆ, ಮೆದುಳಿನಲ್ಲಿ ಬ್ಲಾಕೇಜ್ ಉಂಟಾಗಿ ಇಂಥ ದೊಡ್ಡ ದೊಡ್ಡ ರೋಗಗಳಿಗೆ ಇದು ಕಾರಣ ಆಗ್ತದೆ. ಅದೇ ರಕ್ತ ಕೆಟ್ಟರೆ ನಮ್ಮ ಹೃದಯದಲ್ಲಿ ಬ್ಲಾಕೇಜ್ ಆಗುತ್ತೆ. ಹೃದಯದಲ್ಲಿ ಬ್ಲಾಕೇಜ್ ಆಯಿತಂದರೆ ಕಾರ್ನರಿ ಆರ್ಟರಿ ಡಿಸೀಸ್, ಕಾರ್ಡಿಯಾಕ್ ಅರೆಸ್ಟ್, ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ, ಹಲವಾರು ಸಮಸ್ಯೆಗಳು, ಹೃದಯಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಬರತಕ್ಕಂಥದ್ದು ರಕ್ತ ಕೆಟ್ಟರೆ. ಅದೇ ರಕ್ತ ಕೆಟ್ಟಿರುವ ರಕ್ತ ನಮ್ಮ ನರನಾಡಿಗಳಲ್ಲಿ ಸಂಗ್ರಹಣೆ ಆಯಿತು ಅಂದರೆ ವೆರಿಕೋಸ್ ವೇನ್, ಡೀಪ್ ವೇನ್ ಥ್ರೋಂಬೋಸಿಸ್ ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ. ಅದೇ ಕೆಟ್ಟ ರಕ್ತ ನಮ್ಮ ಕಿಡ್ನಿಗಳಲ್ಲಿ ಸಂಗ್ರಹಣೆ ಆಯಿತು ಅಂದರೆ ಯೂರಿಕ್ ಆಸಿಡ್, ಬ್ಲಡ್ ಯೂರಿಯಾ, ಕ್ರಿಯೇಟಿನ್ ಹೆಚ್ಚಿಗೆಯಾಗಿ ಕಿಡ್ನಿ ಫೇಲ್ ಆಗುತ್ತೆ. ಆ ಒಂದು ಸಮಸ್ಯೆ, ಆ ಟಾಕ್ಸಿನ್ನು, ರಕ್ತದಲ್ಲಿರ್ತಕ್ಕಂಥ ಟಾಕ್ಸಿನ್ ಸ್ಟೋರ್ ಆಯಿತು ಅಂದರೆ ಪಿತ್ತಾಂಶ, ಆಮದ ಅಂಶ, ಕಿಡ್ನಿ ಸ್ಟೋನ್ ಆಗುವ ಸಮಸ್ಯೆಗಳು ಕೂಡ ಬರ್ತವೆ. ಅದೇ ಕೆಟ್ಟ ರಕ್ತದ ಪ್ರಕೋಪದಿಂದಾಗಿ ಲಿವರಿನ ಸಮಸ್ಯೆ ಹೆಚ್ಚಾಗುತ್ತೆ. ಲಿವರು ಮತ್ತು ಕಿಡ್ನಿ ರಕ್ತ ಶುದ್ಧೀಕರಣ ಮಾಡ್ತಕ್ಕಂಥ ಅಂಗಗಳು. ರಕ್ತ ಕೆಟ್ಟೋಯಿತು ಅಂದರೆ ಲಿವರ್ ಕೆಟ್ಟೋಗುತ್ತೆ, ಲಿವರ್ ಕಿಡ್ನಿ ಕೆಟ್ಟೋಗುತ್ತೆ, ಲಿವರ್ ಕಿಡ್ನಿ ಕೆಟ್ಟೋಯ್ತು ಅಂದರೆ ರಕ್ತ ಕೆಟ್ಟೋಗ್ತದೆ. ಅದಕ್ಕೆ ಲಿವರ್ ಕಿಡ್ನಿ ಸ್ವಚ್ಛವಾಗಿಟ್ಕೊಂಡ್ರೆ ರಕ್ತ ಶುದ್ಧವಾಗಿರ್ತದೆ. ರಕ್ತ ಶುದ್ಧವಾಗಿರಬೇಕಂದ್ರೆ ನಾವು ಲಿವರ್ ಕಿಡ್ನಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಲೇಬೇಕು, ಕರುಳಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕು. ಹಾಗೆ ಇದರಿಂದ ಲಿವರ್ನ ಸಮಸ್ಯೆನೂ ಆಗುತ್ತೆ. ಲಿವರ್ ಸಿರಸಸ್ಸು, ಫ್ಯಾಟಿ ಲಿವರ್ ಇವೆಲ್ಲ ಜಾಸ್ತಿ ಆಗಿದೆ. ಯಾಕಂದರೆ ರಕ್ತದಲ್ಲಿ ಬೇಡದೇ ಇರತಕ್ಕಂಥ ಅಂಶಗಳು ಹೆಚ್ಚಾದಾಗ. ಹಾಗೆ ರಕ್ತ ಅಶುದ್ಧ ಆಯಿತು ಅಂತೇಳಿದರೆ ಚರ್ಮ ರೋಗಗಳು ಬರ್ತವೆ. ಯಾವುದೇ ಚರ್ಮ ರೋಗ ಬರಬೇಕಂದ್ರೆ ಮೂಲ ಕಾರಣ, ದೊಡ್ಡ ಕಾರಣ, ಪ್ರಧಾನ ಕಾರಣ ರಕ್ತದ ಅಶುದ್ಧಿ. ಹಾಗೆಯೇ ಕಣ್ಣು ಮಂಜಾಗಬೇಕು, ಕಣ್ಣಿನ ಸಮಸ್ಯೆಗಳು ಬರಬೇಕಂದ್ರೂ ಕೂಡ ರಕ್ತ ಅಶುದ್ಧಿನೇ ಕಾರಣ. ಆಪ್ಟಿಕ್ ನರ್ವಸ್ ಸಿಸ್ಟಮ್ ತುಂಬ ಸೂಕ್ಷ್ಮವಾಗಿರ್ತದೆ, ಅಲ್ಲೆಲ್ಲ ಬ್ಲಾಕೇಜ್ ಆಗಿಬಿಡ್ತದೆ. ಅದಕ್ಕೆ ಕಾರಣ ಅಂದರೆ ರಕ್ತದ ಅಶುದ್ಧಿ. ಕೂದಲು ಎಳೆಗಿಂತಲೂ ಸೂಕ್ಷ್ಮವಾಗಿರೋ ನರಗಳು ಕಣ್ಣಲ್ಲೇ ಇರ್ತವೆ. ರಕ್ತ ಅಶುದ್ಧಿಯಿಂದ ಬ್ಲಾಕ್ ಆದರೆ ಕಣ್ಣಿನ ಸಮಸ್ಯೆಗಳು ಬರ್ತವೆ. ಅದೇ ರಕ್ತದ ಅಶುದ್ಧಿಯಿಂದ ನಮ್ಮ ಇಮ್ಯುನಿಟಿ, ಇಮ್ಯೂನ್ ಸೆಲ್ಸ್ಗಳಲ್ಲಿ ತೊಂದರೆ ಉಂಟಾಗಿ ಇಮ್ಯುನಿಟಿ ಏನಾಗುತ್ತೆ, ತೊಂದರೆ ಉಂಟಾಗುತ್ತೆ, ಅದು ಆಟೋ ಇಮ್ಯೂನ್ ಡಿಸೀಸ್ಗಳಿಗೆ ಕಾರಣ ಆಗುತ್ತೆ. ಹಲವಾರು ಆಟೋ ಇಮ್ಯೂನ್ ಡಿಸೀಸ್ಗಳು ನಿವಾರಣೆ ಆಗಲ್ಲ ಅಂತಾರೆ. ಅದಕ್ಕೆ ಮುಖ್ಯ ಕಾರಣ ರಕ್ತ ಅಶುದ್ಧಿ. ಬ್ಲಡ್ ಕೆಮಿಸ್ಟ್ರಿ ಹಾಳಾಗುತ್ತೆ ರಕ್ತ ಅಶುದ್ಧಿಯಿಂದ, ಅದೇ ಮುಂದೆ ಬ್ಲಡ್ ಕ್ಯಾನ್ಸರ್ಗೂ ಕಾರಣ ಆಗ್ತದೆ. ಅದಕ್ಕೆ ರಕ್ತ ಅಶುದ್ಧವಾಗಿದ್ದರೆ ಬ್ಲಡ್ ಕ್ಯಾನ್ಸರ್ ಕೂಡ ಬರ್ಬೋದು, ಬೇರೆ ಬೇರೆ ಕ್ಯಾನ್ಸರ್ಗೂ ಕೂಡ ರಕ್ತದ ಅಶುದ್ಧಿಯೇ ಮೂಲ ಕಾರಣ. ರಕ್ತದಲ್ಲಿ ಕಾರ್ಸಿನೋಜೆನಿಕ್ ಅಂಶಗಳು ಹೆಚ್ಚಾದರೆ ಅದು ಕ್ಯಾನ್ಸರಿಗೆ ಕಾರಣ ಆಗ್ತದೆ. ಹೀಗೆ ರಕ್ತದ ಅಶುದ್ಧಿ ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ, ಇನ್ಫೆಕ್ಷನ್ಗೆ ಮುಖ್ಯವಾಗಿ ಕಾರಣ ಆಗೋದ್ರ ಜೊತೆಗೆ ದೊಡ್ಡ ದೊಡ್ಡ ಮಾರಣಾಂತಿಕ ಕ್ಯಾನ್ಸರ್ ಅಂತಕ್ಕಂಥ ಸಮಸ್ಯೆಗಳಿಗೂ ಕೂಡ ರಕ್ತದ ಅಶುದ್ಧಿನೇ ಮೂಲ ಕಾರಣ ಆಗಿರೋದ್ರಿಂದ ರಕ್ತವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ, ರಕ್ತ ಸ್ವಚ್ಛವಾಗಿರಬೇಕಂದ್ರೆ ಹೊಟ್ಟೆ ಸ್ವಚ್ಛವಾಗಿರಬೇಕು, ಲಿವರ್ ಸ್ವಚ್ಛಾಗಿರಬೇಕು, ಕಿಡ್ನಿ ಸ್ವಚ್ಛಾಗಿರಬೇಕು, ಪ್ಯಾಂಕ್ರಿಯಾಸ್ ಸ್ವಚ್ಛಾಗಿರಬೇಕು, ಗಾಲ್ ಬ್ಲಡರ್ ಸ್ವಚ್ಛಾಗಿರಬೇಕು, ಶ್ವಾಸಕೋಶ ಸ್ವಚ್ಛವಾಗಿರಬೇಕು. ಇವಿಷ್ಟೆಲ್ಲ ಪ್ರೋಗ್ರಾಮಿಂಗ್ ಆರ್ಗನ್ಸ್ಗಳು, ಹೃದಯ ಸ್ವಚ್ಛವಾಗಿರಬೇಕು, ಇವೆಲ್ಲ ಮೆದುಳು ಸ್ವಚ್ಛವಾಗಿರಬೇಕು, ಇವೆಲ್ಲ ಸ್ವಚ್ಛವಾಗಿರಬೇಕು ಅಂದರೆ ನಾವು ಸ್ವಚ್ಛವಾಗಿರೋ ಆಹಾರ ತಿನ್ನಬೇಕು.
ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳನ್ನು ಬಿಡಬೇಕು, ಬೇಕ್ರಿ ಪದಾರ್ಥಗಳನ್ನು ಬಿಡಬೇಕು, ಮೈದಾ, ಆಮೇಲೆ ಕೋಲ್ಡ್ ಇದು ಸಾರಿ ರಿಫೈನ್ಡ್ ಆಯಿಲು, ಸಕ್ಕರೆ, ದಾಲ್ಡಾ, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಮಾಂಸಾಹಾರ, ಇಂಥವೆಲ್ಲ ಆಹಾರ ಪದ್ಧತಿಯಿಂದ, ದುಶ್ಚಟಗಳಿಂದ ನಾವು ದೂರ ಬರಬೇಕು. ಟೀ ಕಾಫಿ ಕುಡಿಯೋದನ್ನು ಹಿಂದೆ ನಿಲ್ಲಿಸಬೇಕು. ಇವೆಲ್ಲ ಪದ್ಧತಿಯಿಂದ ನಮ್ಮ ರಕ್ತ ಕೆಡುತ್ತೆ. ಮತ್ತು ಹೊಟ್ಟೆ ಹಸಿವಾದಾಗ ಆಹಾರ ಸೇವನೆ ಮಾಡದೆ ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು, ಹದ ತಪ್ಪಿದ ಜೀವನ ಪದ್ಧತಿ, ಆಹಾರ ಪದ್ಧತಿಯಿಂದನೂ ಕೂಡ ರಕ್ತ ಕೆಡುತ್ತೆ. ಇವೆಲ್ಲ ಸರಿ ಮಾಡಿಕೊಂಡ್ರೆ ರಕ್ತ ಶುದ್ಧವಾಗಿರ್ತದೆ. ಅದಕ್ಕೆ ರಕ್ತ ಶುದ್ಧವಾಗಿರಲಿಕ್ಕೆ ಮೂಲವಾಗಿ ಹೊಟ್ಟೆ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದೆ. ಹೊಟ್ಟೆ ಶುದ್ಧವಾಗಿದ್ದರೆ ಲಿವರು, ಕಿಡ್ನಿ, ಆಮೇಲೆ ಹೃದಯ, ಶ್ವಾಸಕೋಶ, ಇವೆಲ್ಲ ಶರೀರದ ಎಲ್ಲ ಅಂಶಗಳು ಸ್ವಚ್ಛವಾಗಿರ್ತವೆ. ಅದಕ್ಕೆ ಮುಖ್ಯವಾಗಿ ಹೊಟ್ಟೆ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ವಾರಕ್ಕೆ 2 ಸರಿನಾದರೂ ರಾತ್ರಿ ಮಲಗಬೇಕಾದ್ರೆ 1-3 ಚಮಚ ಹರಳೆಣ್ಣೆ ಕುಡಿಬೇಕು. ಸಣ್ಣ ಮಕ್ಕಳಿಗೆ ಆದರೆ 1/2 ಚಮಚ, 1 ಚಮಚ, ದೊಡ್ಡವರಿಗೆ ಆದರೆ 2-3 ಚಮಚ ಸೇವನೆ ಮಾಡೋದ್ರಿಂದ ಹೊಟ್ಟೆ ಶುದ್ಧವಾಗಿರುತ್ತೆ. ಹೊಟ್ಟೆ ಶುದ್ಧವಾಗಿದ್ದರೆ ರಕ್ತ ಶುದ್ಧವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಾರಣವನ್ನು ನೋಡಿದ್ವಿ, ಅದರ ಲಕ್ಷಣಗಳನ್ನು ನೋಡಿದ್ವಿ, ಅದರ ಒಂದು ಸಮಸ್ಯೆಗೆ ಮೂಲವಾಗಿರ್ತಕ್ಕಂಥ ವಿಜ್ಞಾನವನ್ನು ನೋಡಿದ್ವಿ, ಪರಿಹಾರವನ್ನು ಕೂಡ ನೋಡಿದ್ವಿ. ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಜೊತೆಗೆ ರಕ್ತ ಶುದ್ಧವಾಗಿರಬೇಕಂದರೆ ಮತ್ತೊಂದಿಷ್ಟು ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬೇಕು. ಅದರಲ್ಲಿ ಫೈಬರ್ನ ಅಂಶ ಇರ್ತದೆ, ಅದರಲ್ಲಿರ್ತಕ್ಕಂಥ ಪ್ರೋಟೀನು, ಮಿನರಲ್ಸು, ಆಮೇಲೆ ವಿಟಮಿನ್ಸ್ಗಳು ನಮ್ಮ ಶರೀರದಲ್ಲಿ ಏನು ಮಾಡ್ತವೆ ಅಂದರೆ ಸ್ವಚ್ಛತೆಯನ್ನು ಕಾಪಾಡ್ತದೆ. ಅದರಲ್ಲಿರ್ತಕ್ಕಂಥ ಫೈಬರ್ನ ಅಂಶ ನಮ್ಮ ಶರೀರದ ಕರುಳಿನ ಒಂದು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಮೂಲ ಶಕ್ತಿಯ ಕೆಲಸ ಮಾಡುತ್ತೆ. ಅದಕ್ಕೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿಂದರೆ ರಕ್ತ ಶುದ್ಧಿಯಾಗುತ್ತೆ. ಬೆಳಗ್ಗೆ ಎದ್ದು ನೀವು ಸೋರೆಕಾಯಿ ಜ್ಯೂಸ್ ಕುಡೀರಿ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ, ಬೂದುಕುಂಬಳಕಾಯಿ ಜ್ಯೂಸ್ ಕುಡೀರಿ, ನೆಲನೆಲ್ಲಿ ಜ್ಯೂಸ್ ಕುಡೀರಿ, ಹಾಗೆ ಗರಿಕೆ ಕಷಾಯ ಕುಡೀರಿ, ಬಿಲ್ಪತ್ರೆ ಕಷಾಯ ಕುಡೀರಿ. ಇವೆಲ್ಲವುಗಳು ಕೂಡ ಹೊಟ್ಟೆ ಸ್ವಚ್ಛವಾಗುವ ಒಂದು ಮೂಲ ಶಕ್ತಿ. ಕಷಾಯ ಹೇಗೆ ಮಾಡೋದಂದರೆ ಗರಿಕೆ ಕಷಾಯ 1 ಇಡಿ ಹಾಕೋದು, 2 ಗ್ಲಾಸ್ ನೀರಲ್ಲಿ ಕುದಿಸೋದು, 1 ಗ್ಲಾಸ್ ಕಳಿಸೋದು. ಬಿಲ್ಪತ್ರೆ 1 ಇಡಿ ಹಾಕೋದು, 2 ಗ್ಲಾಸ್ ನೀರಲ್ಲಿ ಕುದಿಸೋದು, 1 ಗ್ಲಾಸ್ ಕಳಿಸೋದು. ಬೇರೆ ಬೇರೆ ಎಲ್ಲ ಜ್ಯೂಸ್ಗಳನ್ನು 1-1 ಗ್ಲಾಸ್ ಕುಡಿಬೋದು. ಹೀಗೆ ಒಂದು ಮಿನಿಮಮ್ 3 ತಿಂಗಳು, ಮ್ಯಾಕ್ಸಿಮಮ್ 6 ತಿಂಗಳು ಇದ್ರ ಪ್ರಯೋಗ ಮಾಡ್ಬೋದು. ಒಂದೊಂದು ಜ್ಯೂಸನ್ನು ಕೂಡ 1 ತಿಂಗಳು ಅಥವಾ 2 ತಿಂಗಳು ಬಳಸೋದ್ರಿಂದ ಈ ಒಂದು ಕರುಳಿನ ಸ್ವಚ್ಛತೆಯೂ ಕೂಡ ಆಗ್ತದೆ, ರಕ್ತದ ಸ್ವಚ್ಛತೆಯೂ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಅದು ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಭದ್ರ ಬುನಾದಿ ಆಗುತ್ತೆ. ನಮ್ಮ ಉದ್ದೇಶ ಔಷಧಿರಹಿತ ಆರೋಗ್ಯ. ಅದಕ್ಕೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿವಸ ಯೋಗ ಶಿಬಿರ ಇರ್ತದೆ. ಅಲ್ಲಿ ಕಾಯಿಲೆಗಳೇ ಬರದಂತೆ 100 ವರ್ಷ ಆರೋಗ್ಯವಾಗಿ ಹೇಗಿರೋದು ಅಂತ ತಿಳಿಸ್ಕೊಡ್ತೇವೆ. ಯಾಕಂದರೆ ಆಹಾರವೇ ಔಷಧಿ ಆಗಬೇಕು, ಇಲ್ಲಾಂದರೆ ಔಷಧಿಯನ್ನು ಆಹಾರದ ಥರ ತಿನ್ನಬೇಕಾಗುತ್ತೆ. ಕೆಲವೊಂದು ಒಂದೊಂದು ಬೊಗ್ಸೆ ಮಾತ್ರೆಗಳನ್ನು ತಿಂತಿರ್ತಾರೆ, ಆ ಅವಶ್ಯಕತೆಯೇ ಬರೋದಿಲ್ಲ. ಚೆನ್ನಾಗಿ ರೋಗ ಬರದಂತೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ರೋಗ ಬರದಂತೆ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದು, ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಪದ್ಧತಿ, ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ರೋಗಗಳು ಬರೋದೇ ಇಲ್ಲ. ಅದಕ್ಕೆ ಆ ಶಿಬಿರದಲ್ಲಿ ಇವೆಲ್ಲ ವಿಚಾರಗಳನ್ನ ಹೇಳ್ಕೊಡ್ತೀವಿ. ಯೋಗ, ಆಯುರ್ವೇದ, ಆಧ್ಯಾತ್ಮಿಕ ವಿಚಾರಗಳನ್ನ ಅಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಆಸಕ್ತಿ ಇದ್ದರೆ ತಾವು ಕೂಡ ಆ ಶಿಬಿರಕ್ಕೆ ಸೇರ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರನ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.